ಮಾತಾಡ್ರಿ, ತಾವ್ ಮಾತಾಡ್ರಿ. ಅಲ್ಲ, ಇವರು ಇಲ್ಲ, ನಾವು ಯು ಪಿ ಎ ಸರ್ಕಾರ ಎರಡು ಮುಖ್ಯವಾದಂತ ಈ ದೇಶಕ್ಕೆ ಕೊಟ್ಟಿರೋ ವಿಷಯಗಳನ್ನ ನಾನು ಅಶೋಕ್ ಅವರ ಮುಂದೆ ಅಶ್ವತ್ಥನ ಮುಂದೆ ಹೇಳ್ತೇನೆ. ಭಾರತ ದೇಶದಲ್ಲಿ ಅನ್ನದಾತರಂತ ರೈತರು ಭಾರತ ದೇಶದ ಬೆನ್ನೆಲುಬು. 72,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ ಯು ಪಿ ಎ ಸರ್ಕಾರ. ಇದು ಈ ದೇಶದ ಅನ್ನದಾತರಿಗೆ ಕೊಟ್ಟಂಥ ಕೊಡುಗೆ. ಎರಡನೇದು ಮಹತ್ವವಾದ್ದು, ಫುಡ್ ಸೆಕ್ಯೂರಿಟಿ ಬಿಲ್ಲನ್ನು ತಂದು ಆ ದಿನ ಯಾರು ಹಸಿವಿನಿಂದಿದ್ದಾರೆ ಅವರೆಲ್ಲರೂ ಕೂಡ ಅನ್ನ ಕೊಡಬೇಕು ಅನ್ನೋದು ಒಂದು ಮಹತ್ವವಾದ ತೀರ್ಮಾನ ಮಾಡಿದ್ವಿ. ಮತ್ತು ಮನ್ರೇಗಾವನ್ನು ಪ್ರಾರಂಭ ಮಾಡಿ ಅತ್ಯುತ್ತಮವಾದಂಥ ಹಳ್ಳಿಗಾಡಿನಲ್ಲಿರೋ ಜನಕ್ಕೆ, ಪಂಚಾಯತಿಯಲ್ಲಿರೋರಿಗೆ, ಕೆಲಸ ಇಲ್ಲದವ್ರಿಗೆ, ಬೇಸಿಗೆಯಲ್ಲಿ ಎಲ್ಲ ರೈತರು ಕೂಡ ಕೆಲಸ ಇರೋದು, ಕೆಲಸ ಕೊಡುವಂಥ ಮಹತ್ವವಾದ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನಾನು ಒಂದನ್ನು ಕೇಳ್ತೀನಿ, ಬಿ ಜೆ ಪಿ ಸರ್ಕಾರ, ಸನ್ಮಾನ್ಯ ಮೋದಿಯವರು ಪ್ರಧಾನಮಂತ್ರಿಗಳು, ಎರಡು ವಿಷಯಗಳಿಗೆ ಅವರು ಉತ್ತರ ಇನ್ನೂ ಕೊಡೋಕ್ಕಾಗಿಲ್ಲ. 2 ಕೋಟಿ ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದರು ಪ್ರತಿ ವರ್ಷ. 9 ವರ್ಷಕ್ಕೆ 18 ಕೋಟಿ ಮಕ್ಕಳಿಗೆ ಈ ದೇಶದಲ್ಲಿ ಕೆಲಸ ಕೊಡಬೇಕಾಯಿತು. ಎರಡನೇ ವಿಷಯ, ಕಪ್ಪು ಹಣವನ್ನು ನಾನು ತಂದು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದರು. ಅವು ಆಗ್ಲೇ ಅದ್ರ ಮೇಲೆ ಸಾಕಷ್ಟು ಚರ್ಚೆ ಆಗಿದೆ. ಮತ್ತೆ ಪದೇ ಪದೇ ಅದನ್ನ ಹೇಳೋದು ಬೇಡ. ನಾನು ಸರ್, ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ದವನು, ವಿಷಯ ಕಾರಣ ಆರ್ಗ್ಯುಮೆಂಟ್ ಮಾಡೋದಿಲ್ಲ. ವಾಸ್ತವದಲ್ಲಿ ಹೇಳ್ತೀನಿ, ಕಾಂಗ್ರೆಸ್ ಕಾಲದಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ತರ್ತೀನಿ ಅಂತ ಹೇಳಿದ್ರು. ನಾನು ಜುಮ್ಲಾ ಅಂತ ಹೇಳಿದ್ರು ರೈತರಿಗೆ ಮನವಿ ಮಾಡ್ತೀನಿ. ನೀವು ಹೇಳಿರ್ತಕ್ಕಂತ ಸುಳ್ಳು ಈ ದೇಶ ಗೊತ್ತಾಗಿದೆ. ಮೋದಿ ಅವ್ರ ಸುಳ್ಳು ಪಾರ್ಲಿಮೆಂಟ್ ಅಲ್ಲಿ ಹೇಳಿದಂತ ಮಾತನ್ನ ನಾನು ಹೇಳಿದ್ದೇನೆ. ಅವರು ಬಜೆಟ್ ನಲ್ಲಿ ಹೇಳಿದಂತ ಮಾತನ್ನ ಹೇಳಿದ್ದೀನಿ, ಬೇರೆ ಏನ್ ಹೇಳಿಲ್ಲ. ಅದಕ್ಕೆ ಉತ್ತರ ಕೊಡಿ. ಅವರು ಅದನ್ನ ಇದ್ರೆ ತಂದು ಕೊಡ್ರಿ ಅಂತಾರ, ದಯವಿಟ್ಟು ಆ ಕಡತ ಇದ್ರೆ ತಂದು ಕೊಡ್ರಿ. ಹಾ, ಶಿವಲಿಂಗೇಗೌಡರು ಮಾತಾಡ್ರಿ, ನೀವು ಅಲ್ಲಿಗೆ ನಿಂದಿಸಿದ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನೋಡ್ರಪ್ಪ, ನಾನು ಹೇಳೋದು ಸುಳ್ಳಿದ್ರೆ ಆಮೇಲೆ ಚರ್ಚೆ ಮಾಡೋಣ ಸಪ್ರೇಟಾಗಿ, ಇಲ್ಲಿ ಬೇಡ. ಈಗ ಯಾರ ನಾನು ಹೇಳೋದು ಕೇಳ್ರಿ ರೀ. ನೋಡ್ರಿ, ವಿರೋಧಿ ಪಕ್ಷದವರು, ನಾವು ಆಡಳಿತ ಪಕ್ಷದವರು ಯಾವುದೇ ವಿಚಾರನ ಮಂಡನೆ ಮಾಡಿದಾಗ ಪಾಯಿಂಟನ್ನು ಗುರ್ತಾಕೊಂಡು ಇಂಥವರು ಇಂಥ ಸುಳ್ಳು ಹೇಳಿದ್ದಾರೆ ಅಂತ ನಿಮಗೆ ಭಾಷಣ ಕೊಟ್ಟಾಗ ಹೇಳಿ. ಹಿಂಗೆ ಮಧ್ಯೆ ಗಲಭೆ ಎಬ್ಬರಿಸಿ ಸತ್ಯ ಎಲ್ಲನೂ ಯಾಕೆ ಮರ್ಮಾಚ್ತೀರಿ? ಆ ಸತ್ಯ ಹೇಳಿದ್ದನ್ನು ಮರ್ಮಾಚೋದು, ಮರ್ಮಾಚಕ್ಕೆ ಹಿಂಗೆ ಎದ್ದು ನಿಂತ್ಕೊಳ್ಳೋದು, ಕೂಗೋದು. ಇದು ಈ ಪದ್ಧತಿ ಬಿಡಿ ನೀವು, ಇದು ಮೊದಲಿಂದ ನಡೆದು ಬಂದಿರೋ ಪದ್ಧತಿ, ಇದು ನಿಲ್ಲಿಸ್ಬೇಕಿದೆ. ಜೆ ಡಿ ಎಸ್ ಇದ್ದಾಗೂ ಇದು ಹೇಳ್ತಾ ಇದ್ದೆ. ಆಯ್ತು, ಜೆ ಡಿ ಎಸ್ ಇಂದಲೂ ನಾನು ಹೇಳ್ತೀರಾ ಈಗ ಅಲ್ಲ, ಗ್ರೀನ್ ಇಂದ ಬೇರೆ ಇದಕ್ಕೆ ಹೋಗಿದ್ದೀರಾ, ಜೆ ಡಿ ಎಸ್ ಇಂದ ಕಾಂಗ್ರೆಸ್ ಹೋಗಿದ್ದೀರಾ, ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಏನ ಅದೇ ಸ್ಟೈಲ್ ಅಲ್ಲಿ ಅಲ್ಲೂ ಹೊಡೆದ್ರೆ ಆಗ್ಲೂ ಕೇಂದ್ರ ಸರ್ಕಾರ ಹೊಣೆಗಾರಿಕೆ ಮಾಡ್ತಿದ್ದೆ, ಕೇಂದ್ರ ಸರ್ಕಾರ ಹೊಣೆಗಾರಿಕೆ ಮಾಡ್ತಾ ಇದ್ದೆ ಆಗ್ಲೂ. ಈಗ ಕೇಂದ್ರ ಯಾವ ಪಾರ್ಟಿ ಯಾವ ಪಾರ್ಟ್ ಅಲ್ಲ,
ಪಾರ್ಟಿ ಅಲ್ಲ ನಿಮ್ಮ ಪರ್ಸನಲ್ ರೂಲಿಂಗ್ ಅಲ್ಲಿ ಇರ್ತದ ಕೂತ್ಕೊಳ್ರಿ. ನಾವು ಯಾವ ಪಕ್ಷದಲ್ಲಾರೂ ಗೆಲ್ತೀವಿ ನಾವು ಸ್ವಲ್ಪ ಯಾಕೆ ಯಾರಾದ್ರೂ ಸುಮ್ಮನೆ ಇವ್ರಿಗೆ ಮೂಕ್ರಂಗೆ ಅಂತಂದ ನಾಳೆ ಕೇಳ್ಬಿಟ್ಟು ಸುಮ್ಮನೆ ಕೂತಿರ್ತೀರಿ. ಏನಾರ ಒಂಚೂರು ಛೇಡ್ಸಿರ್ ಸಾಕು ಎದ್ದು ಬಿಡೋದೆಲ್ಲವ ಯಾಕೆ ಎದ್ದೇಳ್ತೀರಿ? ಗುರ್ತಾ ಕೇಳಿ, ಇಂಥ ಶಿವಲಿಂಗೇಗೌಡ ಇಂಥ ಭಾಷಣ ಮಾಡ್ದ, ಹಿಂಗ್ ಸುಳ್ಳು ಹೇಳ್ದ ಅಂತ ಹೇಳಿ ಆಗ ಹೇಳಿ ಮರ್ಯಾದೆ ಕಳ್ಕತ್ತಿ. ಶಿವಲಿಂಗೇಗೌಡ ಮಧ್ಯದಲ್ಲ ಕುತ್ಕೊಳ್ರಿ, ಅವ್ರು ಮಾತಾಡ್ಲಿ, ಅವ್ರಿಗೆ ಮಾತಾಡಕ್ಕ ಬಿಡೋದಿಲ್ಲ, ಮಾತಾಡ್ದಲ್ಲ ಬಿಡದಲ್ಲ. ನೀವ್ ಹೇಳ್ತೀರಿ ಅವ್ರ ಮತ್ ಕುಂದ್ರು ಈ ನಿಮ್ ಘನತೆ ನೀವ್ ಹೇಳೋದಲ್ಲ. ಐದ್ ನಿಮಿಷ ಹತ್ತು ನಿಮಿಷ ನಾನು ಮಾತಾಡ್ತೀನಿ, ನನಗೆ ಗೊತ್ತಿದೆ. ಶಿವಲಿಂಗೇಗೌಡ್ರೆ ನೀವೆಲ್ಲ ಟೈಮ್ ಕೊಡೋರು ನೋಡ್ರಿ, ಕುಂದ್ರು ಮಾತಾಡ್ರಿ ನೀವು.